ಎಕ್ಸಾಂಬ ಪಟ್ಟಣದ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ಮತ್ತೊಮ್ಮೆ ಮೋದಿ 2019 ಬಹಿರಂಗ ಸಮಾವೇಶಕ್ಕೆ ಕುರ್ಚಿ ಶಾಸಕ ಪಿ ರಾಜು ಹಾಗೂ ಬಿಜೆಪಿ ಮುಖಂಡ ಅಣ್ಣಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಎಕ್ಸಾಂಬ ಪಟ್ಟಣದಲ್ಲಿ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ಮತ್ತೊಮ್ಮೆ ಮೋದಿ 2019 ಬಹಿರಂಗ ಸಮಾವೇಶಕ್ಕೆ ಕುಡಚಿ ಶಾಸಕ ಪಿ ರಾಜು ಬಿಜೆಪಿ ಮುಖಂಡ ಅಣ್ಣಸಾಹೇಬ್ ಜೊಲ್ಲೆ ಚಾಲನೆ ನೀಡಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವಿಶ್ವಮಾನ್ಯರಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವನ್ನು ಮೆಚ್ಚಿ ಚಿಕ್ಕೋಡಿ ಕ್ಷೇತ್ರವನ್ನು ಬಿಜೆಪಿಗೆ ತಂದುಕೊಡುವ ಸಂಕಲ್ಪ ಮಾಡಬೇಕು ಎಂದು ಕುಡಚಿ ಶಾಸಕ ಪಿ ರಾಜು ಹೇಳಿದರು. ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಮತ್ತೊಮ್ಮೆ ಮೋದಿ 2019 ಕಾರ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಆಡಳಿತದಲ್ಲಿ ಹಾವಾಡಿಗರ ದೇಶ, ಕೊಳಗೇರಿ ದೇಶ, ಬಡವರ ದೇಶವಂತಲೇ ಪಟ್ಟ ಕಟ್ಟಿಕೊಂಡಿದ್ದ ಭಾರತದ ಕಳಂಕ ಕಳಚುವ ಕಾರ್ಯ ಪ್ರಧಾನಿ ನರೇಂದ್ರ ಮೋದಿಯಿಂದಾಗಿದೆ ಎಂದರು. ಕೆಲ ಕೀಚಕರ ಕೈಯಲ್ಲಿ ಸಿಕ್ಕು ಭಾರತ ನಲುಗುತ್ತಲಿದೆ. ವಿಶ್ವ ಮೆಚ್ಚುವ ಸಂವಿಧಾನ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ದೇಶದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಆತ್ಮಗೌರವ ಎಂಬ ನಾಲ್ಕು ಕಂಬಗಳ ಮೇಲೆ ಈ ಸಂವಿಧಾನ ನಿಂತಿದ್ದು, ಆ ಸಂವಿಧಾನ ಇನ್ನೂ ಜಾರಿಯಾಗದೆ ಜನಸಾಮಾನ್ಯರು ದಬ್ಬಾಳಿಕೆಯಲ್ಲಿಯೇ ಬದುಕುತ್ತಿದ್ದಾರೆ. ದೇಶದ ಸುಭದ್ರತೆ, ದೇಶದ ಪ್ರಗತಿ, ಅಭಿವೃದ್ಧಿಪರ ಚಿಂತನೆಗಳತ್ತ ಭಾರತವನ್ನು ಕೊಂಡೊಯ್ಯುವ ಬಿಜೆಪಿ ಪಕ್ಷಕ್ಕೆ ನಿಮ್ಮ ಮತ ನೀಡಿ ಮತ್ತೆ ಭಾರತವನ್ನು ವಿಶ್ವಗುರುವನ್ನಾಗಿಸಲು ಸಹಕರಿಸಬೇಕು ಎಂದರು. ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ನಾವು ಯೋಚನೆ ಮಾಡಿದ್ರೆ ಅವತ್ತಿನ ಸಂವಿಧಾನ ಪಿತಾಮಹರ ಆ ಆಸೆಗಳನ್ನ ನಂತರ ಬಂದ ಸರ್ಕಾರಗಳು ಪೂರೈಕೆ ಮಾಡಿದವ? ನಮಗೆ ಸಮಾನತೆ ಸಿಕ್ಕಿದೆಯಾ? ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಮ್ಮ ಮೇಲೆ ದಬ್ಬಾಳಿಕೆ ಆದಾಗ ನಮಗೆ ನ್ಯಾಯ ಸಿಗುತ್ತಾ ಇದೆಯಾ? ಪ್ರತಿಯೊಬ್ಬನಿಗೂ ಆತ್ಮಗೌರವ ಅನ್ನೋದು ರಕ್ಷಣೆ ಆಗ್ತಾ ಇದೆಯಾ ಈ ದೇಶದಲ್ಲಿ? ಇದನ್ನ ನಾವು ಆಲೋಚನೆ ಮಾಡಬೇಕಲ್ಲ. ಆತ್ಮೀಯ ಬಂಧುಗಳೇ, ಇವನ್ನೆಲ್ಲವನ್ನ ನೋಡಿದಾಗ ಕಾನೂನು ಎಲ್ಲಿಯವರೆಗೆ ಬಳಕೆ ಆಗೋದಿಲ್ಲವೋ ಅಲ್ಲಿಯವರೆಗೆ ಕಾನೂನು ಪುಸ್ತಕದ ಸಾಲುಗಳು ಆಗಿರ್ತವೆ. ಯಾರು ದಕ್ಷ ವ್ಯಕ್ತಿ ಬಂದು ಆಡಳಿತವನ್ನ ನಡೆಸುವಂತಹ ಸಂದರ್ಭದಲ್ಲಿ ಆ ಅಕ್ಷರದ ಕಾನೂನುಗಳನ್ನ ಸಮರ್ಪಕವಾಗಿ ಜನತೆಗೆ ಮುಟ್ಟಿಸ್ತಾನೋ ಆಗ ಮಾತ್ರ ಅಕ್ಷರದ ಸಾಲಿನ ಕಾನೂನುಗಳಿಗೆ ಜೀವ ಬರುತ್ತೆ ಅಂತ ಹೇಳಿ, ಈ ದೇಶದಲ್ಲಿ ಅಂತಹ ಅಕ್ಷರದ ಸಾಲಿನ ಕಾನೂನುಗಳಿಗೆ ಏನಾದ್ರೂ ಜೀವ ಬಂತು ಅಂತ ಹೇಳಿದ್ರೆ ನಾವು ನೀವು ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಯಾವಾಗ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಆಗ ಮಾತ್ರ ಈ ದೇಶದ ಆಲೋಚನೆಗಳು ಬಂದವು ಅಂತ. ಸಹಕಾರಿ ಧುರಿನ ಅಣ್ಣಸಾಹೇಬ್ ಜೊಲ್ಲೆ ಮಾತನಾಡಿ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂಬುದು ಕೇವಲ ದೇಶದ ಜನರ ಬಯಕೆಯಲ್ಲ, ವಿದೇಶದಲ್ಲಿಯೂ ಸಹ ಮೋದಿ ಅಲೆ ಪ್ರಾರಂಭವಾಗಿದೆ. ಪ್ರಧಾನಿಯಾಗುವ ಮುನ್ನ ಮೋದಿ ಅವರಿಗೆ ಅಮೆರಿಕ ದೇಶ ವೀಸಾ ಕೊಟ್ಟಿರಲಿಲ್ಲ. ಆದರೆ ಪ್ರಸ್ತುತ ಅದೇ ಅಮೆರಿಕ ಈಗ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ನೀಡುತ್ತಿದೆ. ಭ್ರಷ್ಟಾಚಾರ ರಹಿತ ಆಡಳಿತ ನೀಡುವ ಮೂಲಕ ನರೇಂದ್ರ ಮೋದಿ ದೇಶದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದ್ದಾರೆ ಎಂದರು. ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಬಾ ಅಂತ ಒಂದು 40,000 ಮಂದಿ ಸೇರಿ ಅವರು ಭಾಷಣ ಮಾಡ್ತಾರೋ, ಸುಮಾರು ಸ್ಟ್ಯಾಂಡಿಂಗ್ ಓವೇಷನ್ 29 ಸಲ ಎಷ್ಟು ಎದ್ದ ನಿಂತು ಚಪ್ಪಾಳಿ ಹೊಡೆದಾಡ್ತಾರೋ ಅದು ನರೇಂದ್ರ ಮೋದಿ ಮಾತ್ರ ಸಾಧ್ಯ, ಅದು ಬೇರೆಯವ್ರಿಗೆ ಸಾಧ್ಯ ಇಲ್ಲ. ತ್ರಿಕೋಟಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಯಾರಾಗ್ತಾರ ಅವ್ರಿಗೆ ನೀವು ಹೆಚ್ಚಿನ ಸಂಖ್ಯೆ ಇವತ್ತು ತ್ರಿಕೋಟಿಯಲ್ಲಿ ಕೂಡ ಆರಿಸಿ ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಒಂದು ನಮಗೆ ಸಂಖ್ಯೆ ಕೂಡ ಬಹಳ ಮಹತ್ವದ, ಇವತ್ತೇನೋ ಅಂತಿರ್ಬೋದು. ಯಾಕಂದ್ರೆ ಇಡೀ ದೇಶದಲ್ಲಿ ಕೂಡ ಏನೇನು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಚಿಕ್ಕೋಡಿ ಮತದಾರ ಸಂಘದಲ್ಲಿ ಕೂಡ ಮುಖ್ಯದ. ಇವತ್ತು ಶ್ರೀಮತ್ ಪ್ರಭಾಕರ್ ಕೋರೆ ಇರ್ಬೋದು, ರಮೇಶ್ ಕತ್ತಿಯವರು ಇರ್ಬೋದು, ಅಣ್ಣಾಸಾಹೇಬ್ ಜೊಲ್ಲೆ ಇರ್ಬೋದು, ಅಥವಾ ಅಮರ್ ಸಿಂಗ್ ಪಾಟೀಲ್ ಇರ್ಬೋದು, ಶಶಿಕಾಂತ್ ನಾಯ್ಕ್ ಇರ್ಬೋದು, ಯಾರಿಗಾದ್ರೂ ಟಿಕೆಟ್ ಸಿಕ್ಕರು ಕೂಡ ನಮ್ಮ ಮೂಲ ಉದ್ದೇಶದ ಭಾರತೀಯ ಜನತಾ ಪಕ್ಷ ಕ್ಯಾಂಡಿಡೇಟ್ ನಾವು ಆಡ್ತರಬೇಕಾಗ್ತದೆ. ಅದನ್ನು ತಾವೆಲ್ಲರೂ ಬಂದಿರಬೇಕು. ತಾವೆಲ್ಲರೂ ಕೂಡಿ ಇವತ್ತು ನಮೋ ಅಗೇನ್ ಅಂತ ಅರ್ಥ ಇದೆ. ಇವತ್ತು ಲೋಕಸಭೆಯಲ್ಲಿ ಹೆಚ್ಚಿನ ಹೆಚ್ಚು ಸಂಖ್ಯೆ ಒಂದ ಏನಂತ ಬೇರೆ ಪಕ್ಷ ಸಪೋರ್ಟ್ ಇಲ್ಲನ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷವಾಗಿ ಬೆಳೀಬೇಕು, ಒಂದು ದೊಡ್ಡ ಪಕ್ಷವಾಗಿ ಹೊರಮಾಡಬೇಕು. ಇವತ್ತು 300 ಹೆಚ್ಚಿನ ಸಂಖ್ಯೆಯನ್ನು ನಾವು ಆರಿಸಿ ಬರಬೇಕು. ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾಲ್ ಶುಗರ್ ನಿರ್ದೇಶಕ ಅಪ್ಪ ಸಾಹೇಬ್ ಜೊಲ್ಲೆ, ಜಯಾನಂದ್ ಜಾಧವ್, ಕಲ್ಲಪ್ಪ ಜಾಧವ್, ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಪಾಟೀಲ್, ಸಂಜಯ್ ಕೌಟ್ಗಿಮಠ್, ಮಹೇಶ್ ನೂಲಿ, ಶಿವರಾಜ್ ಜೊಲ್ಲೆ, ಲಕ್ಷ್ಮಣ್ ಕಬಾಡೆ, ರಾಜು ಗುಂಡ್ಕಲೆ ಸೇರಿದಂತೆ ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ರಮೇಶ್ ಪಾಟೀಲ್ ನಿರೂಪಿಸಿ ವಂದಿಸಿದರು.